ಇನ್ನು ಮೋದಿ ಸರ್ಕಾರ ರಚನೆ ಆಗ್ತಾ ಇದ್ದಂತೆ ಮುಂದಿನ 100 ದಿನಗಳ ಪ್ಲಾನ್ ಏನಿದೆ ಅದು ರೆಡಿ ಆಗಿದೆ. ದೇಶದ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಪ್ಲಾನ್ ಅನ್ನ ರೂಪಿಸಿದ್ದಾರೆ ನರೇಂದ್ರ ಮೋದಿ ಅವರು. 2047ರ ವಿಕಸಿತ ಭಾರತಕ್ಕೆ ಈಗಾಗಲೇ ನೀಲನಕ್ಷೆಯನ್ನ ಸಿದ್ಧಪಡಿಸಲಾಗಿದೆ. ಗತಿಶಕ್ತಿ ಯೋಜನೆ ಅಡಿ 5 ವರ್ಷಗಳ ಕಾರ್ಯನಿರ್ವಹಣೆಗೆ ಸಂಬಂಧಪಟ್ಟಂತೆ ನಿರ್ವಹಣೆಯನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅಭಿವೃದ್ಧಿ ಸಂಬಂಧ ನೂತನ ಸಚಿವರ ಜೊತೆಗೆ ನರೇಂದ್ರ ಮೋದಿ ಚರ್ಚೆಯನ್ನ ನಡೆಸಿದ್ದಾರೆ. ಸಚಿವ ಸಂಪುಟ ಸದಸ್ಯರ ಜೊತೆಗೆ ಪ್ರಧಾನಿ ಸಮಾಲೋಚನೆಯನ್ನ ಈಗಾಗಲೇ ನಡೆಸಿದ್ದಾರೆ. ಅಭಿವೃದ್ಧಿಗೆ ಮತ್ತಷ್ಟು ವೇಗವನ್ನ ನೀಡೋದಿಕ್ಕೆ ಪ್ರಧಾನಿ ಮೋದಿ ಚಿಂತನೆಯನ್ನ ನಡೆಸಿದ್ದಾರೆ. ಮುಂದಿನ 100 ದಿನಗಳೇನಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮುಂದಿನ 100 ದಿನಗಳ ಎಲ್ಲಾ ನೀಲ ನಕ್ಷೆಯನ್ನ ಸಿದ್ಧಪಡಿಸಬೇಕು ಅಂತ ಈಗಾಗಲೇ ಆರಂಭದಲ್ಲಿ ಅವರು ಸೂಚನೆಯನ್ನ ನೀಡಿದ್ರು. ಇವತ್ತು ಕೂಡ ಈ ಒಂದು ವಿಚಾರವಾಗಿ ಚುರುಕನ್ನ ಮುಟ್ಟಿಸಿದ್ದಾರೆ. ಸರ್ಕಾರ ರಚನೆ ಆಗ್ತಾ ಇದ್ದಂತೆ 100 ದಿನಗಳಿಗೆ ಸಂಬಂಧಪಟ್ಟಂತೆ ಪ್ಲಾನ್ ರೂಪಿಸಲಾಗಿದೆ. ದೇಶದ ಅಭಿವೃದ್ಧಿ ಯೋಜನೆಯ ನೀಲ ನಕ್ಷೆಯನ್ನ ಸಿದ್ಧಪಡಿಸಲಾಗಿದೆ. ಗತಿಶಕ್ತಿ ಯೋಜನೆಯ ಅಡಿ 5 ವರ್ಷಗಳ ಕಾರ್ಯನಿರ್ವಹಣೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೀಲ ನಕ್ಷೆಯನ್ನ ಸಿದ್ಧಪಡಿಸಲಾಗ್ತಾ ಇದೆ. ಅಭಿವೃದ್ಧಿ ಸಂಬಂಧ ನೂತನ ಸಚಿವರ ಜೊತೆಗೆ ಮೋದಿಯವರು ಇವತ್ತು ಚರ್ಚೆಯನ್ನ ನಡೆಸಿದ್ರು. ಸಂಭಾವ್ಯ ಸಚಿವರು ಈ ಒಂದು ಚಾಯ್ ಪೇ ಚರ್ಚಾದಲ್ಲಿ ಭಾಗವಹಿಸಿದ್ರು. ರಾಜ್ಯದಿಂದ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಸಭೆಯಲ್ಲಿ ಪ್ರಧಾನಿ ಮೋದಿಯವರ ಈ ಒಂದು ಸಭೆಯಲ್ಲಿ ಭಾಗಿ ಆಗಿದ್ರು. ಇನ್ನು ರಾಜ್ಯದಲ್ಲಿ 5ವರಿಗೆ ರಾಜ್ಯದಿಂದ ಮಂತ್ರಿ ಪಟ್ಟ ದೊರೆಯೋದು ನಿಶ್ಚಿತ ಅನ್ನೋದು ಗೊತ್ತಾಗ್ತಾ ಇರುವಂತಹ ಮಾಹಿತಿ. JDSನಿಂದ HD ಕುಮಾರಸ್ವಾಮಿ ಅವರಿಗೆ ಈ ಬಾರಿ ಅವಕಾಶ ದೊರೀತಾ ಇದೆ. ಅದರ ಜೊತೆಗೆ ವಿ ಸೋಮಣ್ಣ ಅವರು ಈ ಒಂದು ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಪಡೆಯಲಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿಗೆ ಈ ಬಾರಿ ಕೂಡ ಅವಕಾಶ ದೊರೆಯುತ್ತೆ ಅನ್ನೋದು ನಿಶ್ಚಿತ. ಇನ್ನು ಅದರ ಜೊತೆಯಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಅವಕಾಶ ದೊರೆಯುತ್ತೆ. ಇನ್ನು ರಾಜ್ಯಸಭಾ ಸಂಸದೆಯಾಗಿರುವಂಥ ಕರ್ನಾಟಕದಿಂದ ಆಯ್ಕೆಯಾಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಅವಕಾಶವನ್ನು ಪಡೆಯಲಿದ್ದಾರೆ. ಸೊ ಒಟ್ಟಾರೆಯಾಗಿ 3 ಪುರುಷ ಸಂಸದರು ಹಾಗೂ 2 ಮಹಿಳಾ ಸಂಸದರು ರಾಜ್ಯದಿಂದ ಈ ಒಂದು ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನು ಪಡೆಯಲಿದ್ದಾರೆ. ನಿರ್ಮಲಾ ಸೀತಾರಾಮನ್ ಹಾಗೂ ಶೋಭಾ ಕರಂದ್ಲಾಜೆ ಅವರು ಮಹಿಳಾ ಸಂಸದರಾಗಿ ಮಹಿಳಾ ಸಚಿವರಾಗಿ ಅವಕಾಶವನ್ನು ಪಡೆಯಲಿದ್ದಾರೆ. ಇನ್ನು ಮೋದಿ ಸರ್ಕಾರ ರಚನೆ ಆಗ್ತಾ ಇದ್ದಂತೆ ಮುಂದಿನ 100 ದಿನಗಳ ಪ್ಲಾನ್ ಏನಿದೆ ಅದು ರೆಡಿ ಆಗಿದೆ. ದೇಶದ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಪ್ಲಾನ್ ಅನ್ನ ರೂಪಿಸಿದ್ದಾರೆ ನರೇಂದ್ರ ಮೋದಿ ಅವರು. 2047ರ ವಿಕಸಿತ ಭಾರತಕ್ಕೆ ಈಗಾಗಲೇ ನೀಲನಕ್ಷೆಯನ್ನ ಸಿದ್ಧಪಡಿಸಲಾಗಿದೆ. ಗತಿಶಕ್ತಿ ಯೋಜನೆ ಅಡಿ 5 ವರ್ಷಗಳ ಕಾರ್ಯನಿರ್ವಹಣೆಗೆ ಸಂಬಂಧಪಟ್ಟಂತೆ ನಿರ್ವಹಣೆಯನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅಭಿವೃದ್ಧಿ ಸಂಬಂಧ ನೂತನ ಸಚಿವರ ಜೊತೆಗೆ ನರೇಂದ್ರ ಮೋದಿ ಚರ್ಚೆಯನ್ನ ನಡೆಸಿದ್ದಾರೆ. ಸಚಿವ ಸಂಪುಟ ಸದಸ್ಯರ ಜೊತೆಗೆ ಪ್ರಧಾನಿ ಸಮಾಲೋಚನೆಯನ್ನ ಈಗಾಗಲೇ ನಡೆಸಿದ್ದಾರೆ. ಅಭಿವೃದ್ಧಿಗೆ ಮತ್ತಷ್ಟು ವೇಗವನ್ನ ನೀಡೋದಿಕ್ಕೆ ಪ್ರಧಾನಿ ಮೋದಿ ಚಿಂತನೆಯನ್ನ ನಡೆಸಿದ್ದಾರೆ. ಮುಂದಿನ 100 ದಿನಗಳೇನಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮುಂದಿನ 100 ದಿನಗಳ ಎಲ್ಲಾ ನೀಲ ನಕ್ಷೆಯನ್ನ ಸಿದ್ಧಪಡಿಸಬೇಕು ಅಂತ ಈಗಾಗಲೇ ಆರಂಭದಲ್ಲಿ ಅವರು ಸೂಚನೆಯನ್ನ ನೀಡಿದ್ರು. ಇವತ್ತು ಕೂಡ ಈ ಒಂದು ವಿಚಾರವಾಗಿ ಚುರುಕನ್ನ ಮುಟ್ಟಿಸಿದ್ದಾರೆ. ಸರ್ಕಾರ ರಚನೆ ಆಗ್ತಾ ಇದ್ದಂತೆ 100 ದಿನಗಳಿಗೆ ಸಂಬಂಧಪಟ್ಟಂತೆ ಪ್ಲಾನ್ ರೂಪಿಸಲಾಗಿದೆ. ದೇಶದ ಅಭಿವೃದ್ಧಿ ಯೋಜನೆಯ ನೀಲ ನಕ್ಷೆಯನ್ನ ಸಿದ್ಧಪಡಿಸಲಾಗಿದೆ. ಗತಿಶಕ್ತಿ ಯೋಜನೆಯ ಅಡಿ 5 ವರ್ಷಗಳ ಕಾರ್ಯನಿರ್ವಹಣೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೀಲ ನಕ್ಷೆಯನ್ನ ಸಿದ್ಧಪಡಿಸಲಾಗ್ತಾ ಇದೆ. ಅಭಿವೃದ್ಧಿ ಸಂಬಂಧ ನೂತನ ಸಚಿವರ ಜೊತೆಗೆ ಮೋದಿಯವರು ಇವತ್ತು ಚರ್ಚೆಯನ್ನ ನಡೆಸಿದ್ರು. ಸಂಭಾವ್ಯ ಸಚಿವರು ಈ ಒಂದು ಚಾಯ್ ಪೇ ಚರ್ಚಾದಲ್ಲಿ ಭಾಗವಹಿಸಿದ್ರು. ರಾಜ್ಯದಿಂದ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಸಭೆಯಲ್ಲಿ ಪ್ರಧಾನಿ ಮೋದಿಯವರ ಈ ಒಂದು ಸಭೆಯಲ್ಲಿ ಭಾಗಿ ಆಗಿದ್ರು. ಇನ್ನು ರಾಜ್ಯದಲ್ಲಿ 5ವರಿಗೆ ರಾಜ್ಯದಿಂದ ಮಂತ್ರಿ ಪಟ್ಟ ದೊರೆಯೋದು ನಿಶ್ಚಿತ ಅನ್ನೋದು ಗೊತ್ತಾಗ್ತಾ ಇರುವಂತಹ ಮಾಹಿತಿ. JDSನಿಂದ HD ಕುಮಾರಸ್ವಾಮಿ ಅವರಿಗೆ ಈ ಬಾರಿ ಅವಕಾಶ ದೊರೀತಾ ಇದೆ. ಅದರ ಜೊತೆಗೆ ವಿ ಸೋಮಣ್ಣ ಅವರು ಈ ಒಂದು ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಪಡೆಯಲಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿಗೆ ಈ ಬಾರಿ ಕೂಡ ಅವಕಾಶ ದೊರೆಯುತ್ತೆ ಅನ್ನೋದು ನಿಶ್ಚಿತ. ಇನ್ನು ಅದರ ಜೊತೆಯಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಅವಕಾಶ ದೊರೆಯುತ್ತೆ. ಇನ್ನು ರಾಜ್ಯಸಭಾ ಸಂಸದೆಯಾಗಿರುವಂಥ ಕರ್ನಾಟಕದಿಂದ ಆಯ್ಕೆಯಾಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಅವಕಾಶವನ್ನು ಪಡೆಯಲಿದ್ದಾರೆ. ಸೊ ಒಟ್ಟಾರೆಯಾಗಿ 3 ಪುರುಷ ಸಂಸದರು ಹಾಗೂ 2 ಮಹಿಳಾ ಸಂಸದರು ರಾಜ್ಯದಿಂದ ಈ ಒಂದು ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನು ಪಡೆಯಲಿದ್ದಾರೆ. ನಿರ್ಮಲಾ ಸೀತಾರಾಮನ್ ಹಾಗೂ ಶೋಭಾ ಕರಂದ್ಲಾಜೆ ಅವರು ಮಹಿಳಾ ಸಂಸದರಾಗಿ ಮಹಿಳಾ ಸಚಿವರಾಗಿ ಅವಕಾಶವನ್ನು ಪಡೆಯಲಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.